ಮಾತರಂ ಸಂಸ್ಕೃತ ಸಂಸ್ಕೃತಿ ವಿಕ್ರಮವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೀತಾಚಿಂತಕರಿಗೆ ಚಿಂತಕರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು ಗೀತೆಯ ಈ ಹಿಂದಿನ ಮಾತಿಗಳಲ್ಲಿ ಪ್ರತಿಯೊಂದು ಕೂಡ ಅತ್ಯಂತ ಅಗತ್ಯವಾದ ಸಂಗತಿಯನ್ನು ನಾವು ಚರ್ಚೆ ಮಾಡ್ತಾ ಬಂದೆವು ಸಾಮಾನ್ಯವಾಗಿ ಎಲ್ಲ ನಾನು ನಾನು ಅನ್ನೋದರ ಹಿಂದೆಯೇ ಈ ಜಗತ್ತು ನಿಂತಿದೆ ಹಾಗಾಗಿ ಇದರ ಬಗ್ಗೆ ನಾವು ಎಷ್ಟು ಮಾತಾಡಿದರೂ ಅದು ಮತ್ತೊಂದು ಘಟನೆ ನಡೆಯುವಾಗ ನಮಗೆ ಸಂದೇಹಕ್ಕೆ ಕಾರಣವಾಗುತ್ತೆ ನಾನು ಇಲ್ಲದ ಜಗತ್ತು ಇಲ್ಲ ನನ್ನಿಂದಲೇ ಈ ಜಗತ್ತು ಎಲ್ಲ ಆ ಕಾರಣಕ್ಕಾಗಿ ನೀವು ಸುಲಭದಲ್ಲಿ ನಾನು ಮಾಡಿದ್ದಲ್ಲ ಅಂತ ಹೀಗೆ ಹೇಳಿದರೆ ಅರ್ಥ ಆಗುವುದು ಹೇಗೆ ಆದರೆ ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡಿದರೆ ಯಾವುದೇ ಒಂದು ವಿಷಯವನ್ನು ಮಾತಾಡಬೇಕು ಅಂತ ನಾನು ಅಂದುಕೊಂಡಾಗಲೂ ಒಳಗಿನಿಂದ ಎಲ್ಲ ಯೋಚನೆಗಳಿದ್ದರೂ ಕೂಡ ಮಾತಾಗಿ ಹೊರಬರುವುದರಲ್ಲಿ ಸೋಲುತ್ತೆ ಅಥವಾ ಆ ಕ್ಷಣಕ್ಕೆ ಆ ನೆನಪು ಮಾಸುತ್ತೆ ಅಥವಾ ಶಬ್ದ ತೊದಲಿ ಇನ್ನೇನೋ ಬೇರೆಯಾಗುತ್ತೆ ಅಥವಾ ಏನೇ ಆದರೂ ಎದುರುಗಡೆ ಅವನಿಗೆ ಇವನೇನು ಹೇಳಿದ ಅಂತಲೇ ಗೊತ್ತಾಗಲ್ಲ ಅವನೇನೋ ಹೇಳ್ತಾ ಇದ್ದಾನೆ ಅಂತ ಅಷ್ಟೇ ಅನ್ನಿಸಿ ಆ ಮಾತು ಅಲ್ಲಿಗೆ ನಿಂತು ಹೋಗುತ್ತೆ ಹಾಗಾಗಿ ಪ್ರತಿಯೊಂದು ವಿಷಯವನ್ನು ಕೂಡ ದೃಢವಾಗಿ ಅರ್ಥೈಸಿಕೊಳ್ಳಿಕ್ಕೆ ಬೇಕಾದಂತಹ ಸೂಕ್ಷ್ಮ ವಿಚಾರಗಳನ್ನು ಕೃಷ್ಣ ಪ್ರತಿಪಾದಿಸ್ತಾ ಬಂದ ಅದರಲ್ಲೂ ಹೊರಗಿನಿಂದ ಎಷ್ಟೇ ತಿಳಿವು ಬಂದರೂ ಕೂಡ ಮಸುಕಾಗುವುದರಿಂದ ಒಳಗಿನ ತಿಳಿವಿನಡೆಗೆ ಹೆಜ್ಜೆ ಇರಿಸುವುದೇ ಅತ್ಯಂತ ಅಗತ್ಯದ ಕಾರ್ಯ ಅನ್ನುವುದನ್ನು ಕೃಷ್ಣ ಮನಗಂಡು ಈ ಹಿಂದೆ ಮಾತು ಹೇಳಿದ್ದ ಪಾಪವನ್ನು ಯಾರಿಗೂ ಹಂಚಲಿಕ್ಕಾಗಲ್ಲ ಪುಣ್ಯವನ್ನು ನಾವು ಯಾರಿಂದಲೂ ತೆಗೆದುಕೊಳ್ಳಿಕ್ಕೂ ಆಗಲ್ಲ ಆದರೆ ನಮ್ಮ ಉದ್ದೇಶದಲ್ಲಿ ಹಾಗಾಗಿ ಒಂದು ವೇಳೆ ಮಕ್ಕಳಿಗೆ ಒಳ್ಳೆಯದಾಗಲಿ ನಾನು ನಮಸ್ಕರಿಸಿದ್ದು ಮಕ್ಕಳಿಗೆ ಒಳ್ಳೆಯದಾಗುತ್ತೋ ಇಲ್ಲವೋ ನನ್ನ ಕರ್ಮದಿಂದ ಒಂದು ಒಳ್ಳೆಯದಾಗುತ್ತೆ ಆದರೆ ನನ್ನ ಸಂಕಲ್ಪದಲ್ಲಿ ಅದೇನಾದರೂ ಒಂದು ರಕ್ತ ಸಂಬಂಧ ಇದ್ದು ಬೇರೆ ಏನಾದರೂ ನಾನು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಸಂಸ್ಕಾರವನ್ನು ಕೊಟ್ಟು ಈ ಕೆಲಸವನ್ನು ಮಾಡಿದ್ದಾದರೆ ಋಣದಿಂದಾಗಿ ನಾವು ಮಾಡಿದ ಯೋಚನೆಗಳು ಫಲಿಸ್ತವೆ ಸಂಬಂಧ ಇಲ್ಲದೇ ಇದ್ದಲ್ಲಿ ಪೂರ್ಣವಾಗಿ ನೇರವಾಗಿ ಫಲಿಸುವುದು ಸಾಧ್ಯ ಇಲ್ಲ ಆದರೆ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಹಿತಚಿಂತನೆಯಲ್ಲಿ ಅವನಿಗೆ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುವುದರಲ್ಲಿ ತನಗೂ ಒಳ್ಳೆಯದಾಗತ್ತೆ ಅನ್ನುವ ಫಲ ಇದ್ದೇ ಉಳಿದವರಿಗೂ ಕೂಡ ಒಳ್ಳೆಯದಾಗತ್ತೆ ಏನು ಒಳ್ಳೆಯದಾಗತ್ತೆ ಅನ್ನೋದು ಒಳ್ಳೆಯದಾಗಲಿ ಅಂತ ಹೇಳಿದವನಿಗೂ ಗೊತ್ತಿಲ್ಲ ಮೇಲ್ನೋಟಕ್ಕೆ ಅವನಿಗೆ ಏನೋ ತೊಂದರೆ ಆದಾಗ ಅನಿಸುತ್ತೆ ನೀನು ಒಳ್ಳೇದಾಗಲಿ ಹೇಳಿದ್ರೆ ನಂಗೆ ತೊಂದರೆ ಆಯಿತು ಅಂತ ಅವನು ಹೇಳ್ತಾನೆ ಆದರೆ ಆ ತೊಂದರೆಯಿಂದಾಗಿ ಅವನಲ್ಲಿ ಛಲ ಜಾಸ್ತಿಯಾಗಿ ಅದ ನೀನು ಯಾವತ್ತೂ ಕೂಡ ಮರೆಯುವುದಿಲ್ಲ ಅಂತ ಭಾವಿಸಿ ಆ ತಪ್ಪಿನಿಂದ ಹೊಸ ಪಾಠವನ್ನು ಕಲಿತು ಮೇಲಕ್ಕೆ ಎದ್ದದ್ದು ಹೌದಾದರೆ ಅದು ಉದ್ಧಾರದ ಮೆಟ್ಟಿಲೇ ಆಗಿತ್ತು ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಅವನಿಗೆ ನೆನಪಿದ್ರೆ ಅರ್ಥ ಆಗುತ್ತೆ ತದ್ಬುದ್ಧಯಸ್ತದಾತ್ಮಾನಃ ತನ್ನಿಷ್ಠಾಸ್ತತ್ಪರಾಯಣಾ ಗಚ್ಛಂತೆ ಪುನರಾವೃತ್ತಿಂಜ ಜ್ಞಾನ ನಿರ್ಧೂತ ಹಾಗಿದ್ರೆ ಇದೆಲ್ಲದರಿಂದ ಆಚೆಗೆ ಬರಬೇಕು ಅಂತಂದರೆ ಒಳಗಿನ ಅರಿವು ಬರಬೇಕು ಅನ್ನೋದು ಮತ್ತೆ ಮತ್ತೆ ಒತ್ತಾಯಿಸಿ ಆಡಿದ ಮಾತು ಅಂತ ಗೊತ್ತಾಯಿತು ಅದನ್ನು ಪಡೆಯುವುದು ಹೇಗೆ ತದ್ಬುದ್ಧಯ ತದಾತ್ಮನಃ ತನ್ನಿಷ್ಠಾ ತತ್ಪರಾಯಣ ತದ್ಬುದ್ಧ ಬುದ್ಧಯ ಅವನೆಡೆಗೆ ತನ್ನ ಬುದ್ಧಿಯನ್ನು ಇರಿಸಿದವನು ತದಾತ್ಮನಃ ಆಲೋಚನೆ ಬುದ್ಧಿವಂತಿಕೆ ವಿಚಾರವಂತಿಕೆ ಮಾತ್ರ ಅಲ್ಲ ಆಲೋಚನೆಯ ಪ್ರತಿಯೊಂದು ಆಗಲಿ ಹೋಗಲಿ ಬೇಕು ಬೇಡ ಇರಲಿ ಇದು ಎಲ್ಲ ಥರದ ಆಲೋಚನೆಗಳಿಗೂ ಕೂಡ ಅವನನ್ನೇ ಜೊತೆಯಾಗಿರಿಸಿಕೊಂಡು ಆತ್ಮ ಅನ್ನುವುದು ಮನಸ್ಸಿನ ಪರ್ಯಾಯವಾಗಿಯೂ ಬಂದಿದೆ ಜೀವ ಪರ್ಯಾಯವಾಗಿಯೂ ಬಂದಿದೆ ತದಾತ್ಮಾನ ಅವನಿಗಾಗಿ ಜೀವ ಹಾತೊರಿತಾ ಇರುತ್ತೆ ಅಂಥವರು ತನ್ನಿಷ್ಠಾಹ ಅವನಲ್ಲೇ ಮನಸ್ಸನ್ನು ನೆಟ್ಟವರು ತತ್ಪರಾಯಣ ಗುರಿಯಾಗಿ ಅವನೇ ಇದ್ದಾನೆ ಅಂತ ಚೆನ್ನಾಗಿ ತಿಳಿದವರು ಇದೆಲ್ಲ ಒಂದೇ ಥರ ಕಾಣಿಸುತ್ತೆ ನಮಗೆ ಮೇಲ್ನೋಟಕ್ಕೆ ಅವನನ್ನು ಗುರಿಯಾಗಿ ಹೊಂದಿದವರು ಕೆಲವರು ಕೆಲವರಿಗೆ ಅವನು ಗುರಿಯಲ್ಲ ಆದರೆ ಅವನಲ್ಲಿ ತುಂಬ ನಿಷ್ಠೆ ಇರುತ್ತೆ ಅವನು ಏನೇ ಮಾಡಿದರೂ ಕೂಡ ಅದು ಒಳಿತನ ದಾರಿಯೇ ಆಗಿರುತ್ತೆ ಅಂತ ನಂಬಿ ಮಾಡ್ತಿರ್ತಾರೆ ಪರಿಣಾಮ ಫಲ ಎಲ್ಲ ಒಂದೇ ಆದರೂ ಕೂಡ ಅದರ ಉದ್ದೇಶದಲ್ಲಿ ಏನು ಹೆಚ್ಚು ಕಮ್ಮಿ ಇರುತ್ತೋ ಅದು ಫಲದಲ್ಲಿಯೂ ಹೆಚ್ಚು ಕಮ್ಮಿಯಾಗಿ ಕಂಡೇ ಕಾಣುತ್ತೆ ಜ್ಞಾನ ನಿರ್ಧೂತ ಕಲ್ಮಶಾಹ ಇದೆಲ್ಲ ಸೇರಿ ಒಂದು ಗುಣದ ಪರಿಚಯ ಮಾಡಿಕೊಡುವುದಾದರೆ ಜ್ಞಾನದಿಂದ ಎಲ್ಲ ಥರದ ಕೊಳೆಯನ್ನು ಪಾಪದ ಲೇಪವನ್ನು ಕಳಚಿಕೊಂಡವರಾಗಿ ಅಪುನ ಅಪುನರಾವೃತ್ತಿ ಗಂತಿ ಮತ್ತೆ ಮರಳಿ ಬಾರದ ಅರಿವಿನ ಗೂಡನ್ನು ಸೇರುತ್ತಾರೆ ಅಪ್ ಅಪುನರಾವೃತ್ತಿ ಅಂದರೆ ಜೀವಕ್ಕೆ ಒಂದು ಸಹಜವಾದ ಕಣ್ಣಿದೆ ಸಹಜವಾದ ಎಲ್ಲ ಇಂದ್ರಿಯಗಳಿವೆ ಆ ಎಲ್ಲ ಇಂದ್ರಿಯಗಳಿಂದ ಆತ ಸತ್ಯವನ್ನು ತಿಳಿಯುವಲ್ಲಿ ಶಕ್ತನ ಆದರೆ ಅವನಿಗೆ ಈ ಹೊರಗಿನ ಇಂದ್ರಿಯಗಳಿಂದ ಬರುವ ಸುಖದ ಏನು ಅಂತ ಗೊತ್ತಾಗಿ ಅದನ್ನು ಅವನು ಇಷ್ಟಪಡುವುದೇ ಇಲ್ಲ ಆದರೆ ಅದು ಅನಿವಾರ್ಯ ಇರ್ತಾನೆ ಅದರ ಜೊತೆಗೆ ಇರ್ತಾನೆ ಅದನ್ನು ಮೀರಿ ಬೆಳೆಯುವ ಮತ್ತಷ್ಟು ಜೈವಿಕವಾದ ಜೀವ ಸಂಬಂಧಿಯಾದ ಇಂದ್ರಿಯಗಳಿಂದಲೇ ತಾನೆಲ್ಲ ಸುಖವನ್ನು ಪಡೀಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ ಹೀಗೆ ಆ ಪ್ರಯತ್ನಗಳು ನಡೆದಾಗ ಕಲ್ಮಶಗಳೆಲ್ಲ ನಿರ್ಧೂತವಾಗ್ತವೆ ಹೆಚ್ಚು ಹೆಚ್ಚು ಅಂತರಂಗದ ಕಣ್ಣು ಕುಳಿತಾಗಲೆಲ್ಲ ನೆನೆದಾಗಲೆಲ್ಲ ಭಗವಂತನ ಕಡೆಗೆ ಮನಸ್ಸು ಗಟ್ಟಿಯಾಗಿ ನೆಲೆಗೊಂಡು ಆ ಚಿಂತನೆಯಲ್ಲಿ ಸ್ವಲ್ಪವೂ ಕೂಡ ಹಿಂದೆ ಸರಿಯದಂತೆ ಎತ್ತರಕ್ಕೆ ಬೆಳೆಯುತ್ತಾನೆ ಹಾಗಾಗಿ ಒಬ್ಬ ಮನುಷ್ಯ ಅಪುನರಾವೃತ್ತಿಂ ಗಿ ಅನ್ನುವುದು ಆಗಬೇಕಾದ್ರೆ ಅವನು ಜ್ಞಾನದಿಂದ ಕಳೆದುಕೊಂಡ ಕೊಳೆವುಳ್ಳವನಾಗಿ ಅವನಲ್ಲೇ ಮನಸ್ಸು ನೆಟ್ಟವನಾಗಿ ಅವನಲ್ಲೇ ವಿಚಾರವಂತಿಕೆಯ ಎಲ್ಲ ತರೆಗಳ ಗೆಲೆಗಳನ್ನು ಸುಟ್ಟು ತೆಗೆದವನಾಗಿ ಅವನಲ್ಲೇ ಮನಸ್ಸನ್ನು ಪೂರ್ತಿಯಾಗಿ ನೆಟ್ಟು ಅವನನ್ನೇ ಗುರಿಯಾಗಿ ಆಲೋಚಿಸಿ ಮುಂದೆ ನಡೆದಾಗ ಅವನು ಅಂತರಂಗದ ದರ್ಶನವನ್ನು ಪಡೆಯುತ್ತಾನೆ ಅಂತರಂಗದ ದರ್ಶನಕ್ಕೆ ಹಲವು ಮೆಟ್ಟಿಲುಗಳು ಆದರೆ ಅದಕ್ಕಾಗಿ ಹೊಸ ಮೆಟ್ಟಿಲನ್ನು ಕಟ್ಟಬೇಕಾಗಿಲ್ಲ ನಮ್ಮೊಳಗೆ ಈಗಾಗಲೇ ಇದೆ ಸಹಜವಾಗಿ ಬದುಕೋದು ಸಹಜವಾದ ಕ್ರಿಯೆಗಳಲ್ಲಿ ತೊಡಗುವುದು ಸಹಜವಾಗಿ ಇದು ಅವನೇ ನನ್ನಿಂದ ನಡೆಸ್ತಾ ಇದ್ದೇನೆ ಅಂತ ತಿಳಿದು ಆ ಪ್ರಕಾರ ಕರ್ಮದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಆದಾಗ ಉತ್ತಮವಾದ ಗತಿಯನ್ನು ಆತ ಹೊಂದುತ್ತಾನೆ ಅನ್ನುವ ಈ ಮಾತನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ ಇದರ ಮೇಲೆ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ತಾನೇ ಜಿಜ್ಞಾಸುಗಳ ಪರವಾಗಿ ಆಲೋಚಿಸಿ ಕೃಷ್ಣ ಉತ್ತರ ಕೊಟ್ಟಿದ್ದಾನೆ ಮತ್ತಷ್ಟು ಜಿಜ್ಞಾಸೆಗಳಲ್ಲಿ ತೊಡಗೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ